ಬಳ್ಳಾರಿ ಜಿಲ್ಲೆಯ ಸಾರ್ವಜನಿಕ ಬಂಧುಗಳೇ, ನಾನು ಇವತ್ತು ಬೆಳಗ್ಗೆ ಪ್ರಜಾವಾಣಿ ದಿನಪತ್ರಿಕೆಯನ್ನು ಓದ್ತಾ ಕೂತಿದ್ದೆ. ಒಂದು ವರದಿಯನ್ನು ಪ್ರಜಾವಾಣಿಯಲ್ಲಿ ಬಂದಿದೆ, ಬಳ್ಳಾರಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಸಮುದಾಯಕ್ಕೆ ಹರಡಿದೆ ಎನ್ನುವಂಥದ್ದು ಒಂದು ತಜ್ಞರ ಒಂದು ಅಭಿಪ್ರಾಯ ಈಗ ಹೊರಬಿದ್ದಿದೆ. ಯಾಕಂತಂದರೆ March 30 ನಮಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಮೊದಲ ಸೋಂಕಿತ್ತು. ಆದರೆ ಇವತ್ತು ಒಟ್ಟಾರೆ ಟೋಟಲಿ 4,886 ಕೊರೋನಾ ಸೋಂಕಿತರು ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕೇವಲ 2 ದಿನದಲ್ಲಿ ಮೊನ್ನೆ 579 ಜನ ಸೋಂಕಿತರಾಗಿದ್ದಾರೆ. ನಿನ್ನೆ 840 ಜನರಿಗೆ ಬಳ್ಳಾರಿಯಲ್ಲಿ ಕೊರೋನಾ ಸೋಂಕು ದೃಢಕೊಂಡಿದೆ. ಇದಕ್ಕೆ ಕಾರಣ ಏನು, ಇದರ ಮೂಲ ಏನು ಅಂತ ಹುಡುಕ್ತಾ ಹೊರಟ್ರೆ, ನಾವು ಈಗಾಗಲೇ ಈ 2 ತಿಂಗಳ ಹಿಂದೆಯಿಂದಲೂ ನಾವು ಪತ್ರಿಕೆ ಹೇಳಿಕೆ ನೀಡಿದ್ದೇವೆ ಕಾಂಗ್ರೆಸ್ ಪಕ್ಷದ ಪರವಾಗಿ. ಆಮೇಲೆ ಅನೇಕ ಬಾರಿ ನಾವು ಮನವಿಯನ್ನು ಕೂಡ ನೀಡಿದ್ದೇವೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದಂಥ ಅಂದಿನ ಸನ್ಮಾನ್ಯ ಶ್ರೀ ಸೌದಿಯವರಿಗೆ ಕೂಡ, ಉಪಮುಖ್ಯಮಂತ್ರಿಗಳಾದಂಥ ಸೌದಿಯವರಿಗೆ ಕೂಡ ನಾವು ಮನವಿ ಮಾಡಿದ್ವಿ, ಜಿಂದಾಲನ್ನು ಸೀಲ್ ಡೌನ್ ಮಾಡಿಸಿ ಅಂತೇಳಿ. ಯಾಕೆ ಅಂತಂದರೆ, ಒಂದು ಸರ್ಕಾರಿ ಕಚೇರಿಯಲ್ಲಿ ಒಬ್ಬ ನೌಕರನಿಗೆ ಬಂದರೆ ನೀವು ಕಚೇರಿಯನ್ನು ಸೀಲ್ ಡೌನ್ ಮಾಡ್ತೀರಿ. ಇವತ್ತು ಸೊಂಡೂರಲ್ಲಿ ಒಬ್ಬ ಪ್ರಥಮ ದರ್ಜೆ ನೌಕರನಿಗೆ ಬಂದಿದ್ದೆ, ಸೊಂಡೂರು ತಾಲೂಕು ಕಚೇರಿ ಸೀಲ್ ಡೌನ್ ಮಾಡಿದ್ದೀರಿ. ಪೊಲೀಸ್ ಠಾಣೆ ಆಯಿತು ಅಂದರೆ ಕೊಟ್ಟೂರು ಪೊಲೀಸ್ ಠಾಣೆ ಮಾಡ್ತೀರಿ, ಹೊಸಪೇಟೆಯಲ್ಲಿ ಪೊಲೀಸ್ ಠಾಣೆಗಳನ್ನು ನೀವು ಸೀಲ್ ಡೌನ್ ಮಾಡ್ತೀರಿ. ಆದರೆ ಒಂದು 50,000 ಜನ ಕಾರ್ಮಿಕರಿಗೆ ಕೆಲಸ ಮಾಡುವಂಥ ಜಿಂದಾಲ್ ಕಾರ್ಖಾನೆಯನ್ನು ನೀವು ಸೀಲ್ ಡೌನ್ ಮಾಡಲಾರ್ದೇನೆ ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ನ್ಯಾಯ ಮಾಡುವಂಥ ಒಂದು ಕ್ರಮ ಜಿಲ್ಲಾಡಳಿತ ಮಾಡ್ತಾ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಇವತ್ತೇನಾದರೂ ಬಳ್ಳಾರಿ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಕೊರೋನಾ ಸೋಂಕು ಏನಾದರೂ ಬಂದಿದ್ದರೆ ಅದಕ್ಕೆ ಜಿಂದಾಲ್ ಕಾರ್ಖಾನೆ ಕಾರಣ. ನಾನು ಜಿಲ್ಲಾಡಳಿತವನ್ನು ಮತ್ತೆ ನಾನು ಕೋರ್ತೇನೆ, ತಕ್ಷಣವೇ ಜಿಂದಾಲ್ ಕಾರ್ಖಾನೆಯನ್ನು ನೀವು ಸೀಲ್ ಡೌನ್ ಮಾಡಬೇಕು. ಯಾಕಂದರೆ ಅಲ್ಲಿಗೆ 10-15 ರಾಜ್ಯಕ್ಕೂ ಹೆಚ್ಚಿನ ಕಾರ್ಮಿಕರು ಬರ್ತಾರೆ, ಜೊತೆಗೆ ವಿದೇಶಗಳಿಂದ ಟೆಕ್ನಿಷಿಯನ್ಸ್ ಬರ್ತಾರೆ, ಆಮೇಲೆ ಅಲ್ಲಿ ವಿಮಾನದ ಮೂಲಕ ಬರುವಂಥವ್ರ ಸಂಖ್ಯೆ ಕೂಡ ಭಾಳ ಇದೆ, ಆಮೇಲೆ ಅನೇಕ ಲಾರಿಗಳು ಅಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಲಾರಿಗಳು ಬರ್ತದೆ, ಅಲ್ಲೇ ಅದರಲ್ಲಿ ಚಾಲಕರು ಕ್ಲೀನರ್ಗಳು ಹೀಗೆ ಅನೇಕ ಬಹುತೇಕ ಬೇರೆ ಬೇರೆ ರಾಜ್ಯಗಳಿಂದ ಜನತೆ ಅಲ್ಲಿ ಬರೋದರಿಂದ ಕೊರೋನಾ ಸೋಂಕು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಉಲ್ಬಣಿಸ್ತಾ ಇದೆ. ಬರೀ ಜಿಂದಾಲ್ಗೆ ಹತ್ತೋದಲ್ಲ, ಜಿಂದಾಲ್ ಸುತ್ತಮುತ್ತಲಿರುವಂಥ 20-30 ಹಳ್ಳಿ ಮತ್ತು ಅವ್ರ ಸಂಬಂಧಿಕರು ಅವರು ಇವರು ಹೋಗುವವರು ಬರೋರು ಅಂತ ಇಡೀ ಬಳ್ಳಾರಿ ಜಿಲ್ಲೆಯಾದ್ಯಂತ ಈಗಾಗಲೇ ಸನಿಸನೆ 5,000 ಗಡಿಗೆ ಬಂದು ಈ ಕೊರೋನಾ ಸೋಂಕು ನಿಂತಿದೆ. ನಾನು ಜಿಲ್ಲಾಡಳಿತವನ್ನು ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ತಕ್ಷಣವೇ ಇದು ಬಹುತೇಕ 20-25,000 ಗುರಿ ತಲುಪಿದ್ರೂ ಅಚ್ಚರಿ ಇಲ್ಲ, ಯಾಕಂದರೆ ಮುಂದಿನ ತಿಂಗಳು ಸೋಂಕು ವ್ಯಾಪಕವಾಗಿ ಹರಡುವಂಥ ಒಂದು ಲಕ್ಷಣ ಇದೆ ಅಂತ ಈಗಾಗಲೇ ತಜ್ಞರು ಹೇಳ್ತಾ ಇದ್ದಾರೆ. ನೀವು ತಕ್ಷಣವೇ ಹೊಸಪೇಟೆಯಲ್ಲಿ ಏನು ಇದಿದೆ, ಯಾವುದು ಈ ಮುನ್ಸಿಪಾಲ್ ಕಾಲೇಜ್ ಮೈದಾನದಲ್ಲಿ ಒಂದು ಒಳ ಕ್ರೀಡಾಂಗಣ ಇದೆ, ಆ ಕ್ರೀಡಾಂಗಣದಲ್ಲಿ 1,000 ಹಾಸಿಗೆಗಳ ಒಂದು ಈ ಕೋವಿಡ್ ಆಸ್ಪತ್ರೆಯನ್ನು ಸ್ಥಾಪಿಸಬೇಕು. ಅದಕ್ಕೆ ನೀವು ಹಣ ಇಲ್ಲ, ಹಣಕಾಸು ಬಿಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಕೈಯಲ್ಲಿರುವಂಥ ಏನು ಖನಿಜ ನಿಧಿ ಏನಿದೆ, DMF ಡಿಸ್ಟ್ರಿಕ್ಟ್ ಮೈನಿಂಗ್ ಫಂಡ್, ಆ ಮೈನಿಂಗ್ ಫಂಡ್ನಲ್ಲಿ ನೀವು ತಕ್ಷಣವೇ 1,000 ಹಾಸಿಗೆಗಳ ಆಸ್ಪತ್ರೆ ಮತ್ತು ಈ ಕೊರೋನಾ ಟೆಸ್ಟಿಂಗ್ ಲ್ಯಾಬ್ ತಕ್ಷಣವೇ ಸ್ಥಾಪಿಸಬೇಕು. ಜೊತೆಗೆ ಬೇರೆ ಎಲ್ಲ ತಾಲೂಕುಗಳಲ್ಲಿ ಇಂಥ ದೊಡ್ಡ ದೊಡ್ಡ ಜಾಗಗಳಿದ್ದರೆ, ಕಲ್ಯಾಣ ಮಂಟಪದಂಥ ಜಾಗಗಳಿದ್ದರೆ ಅವುಗಳನ್ನು ನೀವು ಬಾಡಿಗೆ ತೆಗೆದುಕೊಂಡು ತಾತ್ಕಾಲಿಕವಾಗಿ ಈ ಕೋವಿಡ್ ಆಸ್ಪತ್ರೆಗಳು ಸ್ಥಾಪಿಸಬೇಕಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಬ್ಬ ವಕ್ತಾರನಾಗಿ ನಮಗೆ ಜಿಲ್ಲಾಡಳಿತಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಅದರ ಜೊತೆಗೆ ನೀವು ಈಗ ಕೇಂದ್ರದ ನಿರ್ದೇಶನದಂತೆ ನಾವು ಜಿಂದಾಲು ನಾವು ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದಾದರೆ, ಮತ್ತು ಈ ದೇಶದಲ್ಲಿ ಕಾರ್ಮಿಕರಿಗೆ ಕಾರ್ಮಿಕರ ಜೀವಗಳಿಗೆ ಕಾರ್ಮಿಕರ ಬದುಕಿಗೆ ಬೆಲೆ ಇಲ್ಲವ ಅನ್ನೋಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತದೆ. ಅಂದರೆ ಜಿಂದಾಲ್ನಲ್ಲಿ ಕಾರ್ಮಿಕರು ಈ ಕೊರೋನಾ ಸೋಂಕು ಬಂದು ಸತ್ರು ಪರವಾಗಿಲ್ಲ, ಜಿಂದಾಲ್ ಕಾರ್ಖಾನೆ ನಡೀಬೇಕು ಅನ್ನೋಂಥ ಇದೆಯಲ್ಲ, ಇದು ಅತ್ಯಂತ ಅಮಾನವೀಯವಾದಂಥ ಒಂದು ಈ ಘಟನೆ, ಇದು ಅಮಾನವೀಯವಾದಂಥ ವಿಷಯ ಇದು. ಆ ಕಾರಣಕ್ಕಾಗಿ ನಾನು ಮತ್ತೆ ಒತ್ತಾಯ ಮಾಡ್ತೇನೆ, ನೀವು ಜಿಂದಾಲನ್ನು ನೀವು ಸೀಲ್ ಡೌನ್ ಮಾಡದೇ ಹೋದರೆ ಬಳ್ಳಾರಿ ಜಿಲ್ಲೆಯಲ್ಲಿನೇ 1,00,000 ಕೊರೋನಾ ಸೋಂಕಿತರು ಹೆಚ್ಚಾಗ್ತಾರೆ. ಇದು ಮುಂದೆ ಬಹುತೇಕಕ್ಕೆ ನಮ್ಮ ಬಳ್ಳಾರಿ ಜಿಲ್ಲೆಗೆ ಅಪಾಯ, ಕಟ್ಟಿಟ್ಟ ಅಪಾಯ ಇದು ಅಂತೇಳಿ ಹೇಳ್ತಾ ತಕ್ಷಣವೇ ಜಿಲ್ಲಾಡಳಿತ ಈ ಜಿಂದಾಲ್ ಕಾರ್ಖಾನೆಯನ್ನು ಸೀಲ್ ಡೌನ್ ಮಾಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ.